ಇದು ಅಮೇರಿಕಾದ ಗ್ರ್ಯಾಂಡ್ ಕೆನಾಯಿನ್ ನ್ಯಾಷನಲ್ ಪಾರ್ಕ್ ನನ್ನ ಅಕ್ಕ ಮತ್ತೆ ಭಾವ ಹೋದಾಗಿನ ಫೋಟೋ ಇದು ಈಗ ನನ್ನ ಮನೆಯ ಅಕ್ಕ ನೆನಪು ಮಾತ್ರ ಅವರು ಅಲ್ಲಿಯ ಗ್ರ್ಯಾಂಡ್ ಕೆನಾಯ್ನನ್ನ ಫೋಟೋಗಳನ್ನು ನನ್ನ ಜೊತೆ ಹಂಚಿಕೊಂಡಿದ್ದರು ನಾನು ಅದ್ರ ಬಗ್ಗೆ ಓದುವಾಗ ಗೊತ್ತಾಯಿತು ನಮ್ಮ ಭಾರತದಲ್ಲಿಯೂ ಗ್ರ್ಯಾಂಡ್ ಕೆನಾಯಿನ್ ಇದೆ ಅಂತ ನೋಡಿ ಇದೆ ಅದು ನನಗಂತೂ ಅಮೇರಿಕ ಹೋಗ್ಲಿಕ್ಕೆ ಆಗಲ್ಲ ಹಾಗಾಗಿ ನಾನು ಭಾರತದಲ್ಲಿ ಇರುವ ಈ ಗ್ರ್ಯಾಂಡ್ ಕೆನೊಯ್ನ್ಗೆ ಹೋಗ್ಬಿಟ್ಟು ಫೋಟೋ ಚಿತ್ರೀಕರಣ ಮಾಡಿ ನನ್ನದು ಒಂದು ಫೋಟೋ ಸೆರೆ ಹಿಡ್ಕೊಂಡು ಬಂದೆ ನಮಸ್ತೆ ಎಲ್ಲರಿಗೂ ನನ್ನ ಜೀವನ ಪಯಣಕ್ಕೆ ನಿಮಗೆಲ್ಲ ಸ್ವಾಗತಿಸುತ್ತಾ ಇಂದು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಗಂಡಿ ಕೋಟೆಯಲ್ಲಿರುವಂತಹ ಗ್ರ್ಯಾಂಡ್ ಕೆನಾನ್ ಆಫ್ ಇಂಡಿಯಾ ಬೆಂಗಳೂರಿನಿಂದ ಸುಮಾರು ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಸಾವಿತ್ರಿ ದಂಪತಿಗಳು ಮತ್ತು ನಾನು ನಮ್ಮ ಯಜಮಾನ್ರು ನಾಲ್ಕು ಜನ ಕಾರ್ ತೊಗೊಂಡು ಬೆಳಗ್ಗೆ ಹೊರಟವಿ ಏರ್ಪೋರ್ಟ್ ರೋಡ್ನಲ್ಲಿ ಈ ಹೋಟೆಲ್ ಶ್ರೀ ಶೈಲಮ್ ಅಂತ ಇಲ್ಲಿ ನಮಗೆ ನಿರಂಜನ್ ಅವರು ಸಿಕ್ಕಿದ್ರು ಇವರು ನಮ್ಮ ಕನ್ನಡದ ನಿರೂಪಕರು ಅವ್ರ ಜೊತೆ ಸ್ವಲ್ಪ ಹೊತ್ತು ಫೋಟೋ ಗಿಟ್ಟು ಹೊಡ್ಕೊಂಡು ಹಾಗೆ ದಾರಿನಲ್ಲಿ ಹೊರಟವಿ ನೋಡಿ ಈ ರಸ್ತೆಯಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಈ ಥರ ಗುಡ್ಡಗಳನ್ನು ನಾವು ಕಾಣ್ಬೋದು ಏನು ಸುಂದರವಾಗಿದೆ ರೋಡು ಅಂತಂದರೆ ಅಲ್ಲಲ್ಲಲ್ಲಿ ನಿಲ್ಲಿಸ್ಕೊಂಡು ಚಿತ್ರೀಕರಣ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಕೋಟೆ ಗ್ರ್ಯಾಂಡ್ ಕೆನಾನ್ ಆಫ್ ಇಂಡಿಯಾ ಪೆನ್ನಾ ನದಿಯ ಸುಂದರವಾದ ಒಂದು ಕಣಿವೆ ಇದಿರೋದು ಆಂಧ್ರ ಪ್ರದೇಶ ರಾಜ್ಯದ ಕಡಪ ಜಿಲ್ಲೆಯ ಗಂಡಿಕೋಟ ಎನ್ನುವ ಒಂದು ಊರಿನಲ್ಲಿ ಹೀಗೆ ದಾರಿನಲ್ಲಿ ಹೋಗುವಾಗಲೇ ನಮಗೆ ಆ ಒಂದು ಗ್ರ್ಯಾಂಡ್ ಕೆನಾನ್ ಅಂತಂದರೆ ಆ ಕಣಿವೆಯ ದೃಶ್ಯ ನಮಗೆ ಕಾಣ್ತಾ ಹೋಗುತ್ತೆ ನಾವು ಬೆಂಗಳೂರಿಂದ ಹೊರಟಿದ್ದು ಸುಮಾರು ಇನ್ನೂರ ಎಂಬತ್ತು ಕಿಲೋಮೀಟ್ರ್ಗಳಷ್ಟು ದೂರದಲ್ಲಿದೆ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬೆಂಗಳೂರಿಂದ ಏರ್ಪೋರ್ಟ್ ರೋಡ್ ಹಿಡಿದು ಬಳ್ಳಾರಿ ರಸ್ತೆ ಅದು ಅಲ್ಲಿಂದ ಬಾಗೇಪಲ್ಲಿ ಮತ್ತು ಜಮ್ಮಲ ಮಡುಗು ಅಂತ ಒಂದು ಹಳ್ಳಿ ಬರುತ್ತೆ ಅಲ್ಲಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟ್ರ್ಗಳಷ್ಟು ದೂರದಲ್ಲಿದೆ ಈ ಒಂದು ಗಂಡಿಕೋಟೆ ಎನ್ನುವ ಒಂದು ಪುಟ್ಟ ಗ್ರಾಮ ಬೆಳಗ್ಗೆ ಆರು ಗಂಟೆಗೆ ನಾವು ಬೆಂಗಳೂರನ್ನ ಬಿಟ್ಟವರು ಈ ಗಂಡಿಕೋಟೆಗೆ ಬರುವಾಗ ಈಗ ಸುಮಾರು ಒಂದೂವರೆ ಗಂಟೆ ಆಗಿತ್ತು ಮಧ್ಯಾಹ್ನದ ಒಂದೂವರೆ ಗಂಟೆ ನಾನು ಗೂಗಲ್ ಸರ್ಚ್ ಮಾಡ್ತಾ ನನಗೆ ಮೂನ್ ರೆಸಾರ್ಟ್ ಅಂತ ಒಬ್ಬರು ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಅವ್ರಿಗೆ ಫೋನ್ ಮಾಡಿದ್ವಿ ಹಾಗೆ ಅದು ಕರೆಕ್ಟಾಗಿ ಗೂಗಲ್ ಮ್ಯಾಪ್ ತೋರಿಸ್ತು ಬಂದ್ವಿ ಇವ್ರದೊಂದು ಪುಟ್ಟ ಒಂದು ರೆಸಾರ್ಟ್ ತರ ಇದೆ ತುಂಬಾ ಚೆನ್ನಾಗಿದೆ ಟಾಯ್ಲೆಟ್ ವ್ಯವಸ್ಥೆ ಗೀಸರ್ ಇತ್ತು ಹಾಗೆ ಎ ಸಿ ಸಂಡೇಸಲ್ಲಿ ಸಾಟರ್ಡೆ ಸಂಡೇಸ್ ಬಂದರೆ ಎರಡು ಸಾವಿರದ ಐನೂರು ರೂಪಾಯಿ ಅಂತೆ ವೀಕ್ ಡೇಸ್ ಅಲ್ಲಿ ಬಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಇವರ ರೆಸಾರ್ಟ್ ಇಂದ ಬರೀ ಒಂದು ಇನ್ನೂರು ಮೀಟರ್ ದೂರದಲ್ಲಿದೆ ಸೈಟ್ ಸೀಯಿಂಗು ಕೋಟೆ ಈ ಊರಲ್ಲಿರೋದು ಇದೊಂದೇ ಹೋಟೆಲ್ ಶಿವಲಿಂಗಂ ಅಂತ ವೆಜ್ ಅಂಡ್ ನಾನ್ ವೆಜ್ ಎರಡೂ ತರದ್ ಊಟ ಸಿಗುತ್ತೆ ಮುಂಚೆನೆ ತಿಳ್ಕೊಂಡಿದ್ವಿ ಹಾಗಾಗಿ ನಾವು ಏನು ಮಾಡ್ಬಿಟ್ಟಿದ್ವಿ ಅಂದರೆ ಒಂದು ಸ್ವಲ್ಪ ರೊಟ್ಟಿ ಮತ್ತು ಚಟ್ನಿ ಪುಡಿ ಮೊಸರನ್ನ ಎಲ್ಲ ತೊಗೊಂಡು ಹೋಗಿದ್ವಿ ಅದನ್ನೇ ತಿಂದ್ಕೊಂಡು ಈಗ ಸುಮಾರು ಒಂದು ಸ್ವಲ್ಪ ತ್ರೆಶ್ ತೊಗೊಂಡು ಒಂದು ಮೂರುವರೆ ನಾಲ್ಕು ಗಂಟೆ ಹಾಗೆ ಕೋಟೆ ಹತ್ತಿರ ಬಂದ್ವಿ ಇಲ್ಲಿಯ ರೆಸಾರ್ಟ್ಗಳಲ್ಲಿ ಊಟ ತಿಂಡಿಯ ವ್ಯವಸ್ಥೆ ಇಲ್ಲ ಅದೊಂದೇ ಬೇಜಾರು ಇದೊಂದೇ ಹೋಟ್ಲಿದೆ ಅಲ್ಲಿ ಸಿಗುತ್ತೆ ಅವ್ರಿಗೆ ನಾವು ಡಿಪೆಂಡ್ ಆಗಬೇಕಾಗತ್ತೆ ಹಾಗಾಗಿ ಹೋಗೋರು ಊಟ ತಿಂಡಿ ತೊಗೊಂಡು ಹೋದರೆ ಒಳ್ಳೇದು ಅಂತ ನನಗೆ ಅನ್ನಿಸ್ತು ನಾನು ರಾಜಸ್ಥಾನಕ್ಕೆ ಹೋದಾಗ ಲಿವಿಂಗ್ ಫೋರ್ಟ್ ಅಂತ ಅಲ್ಲೆಲ್ಲ ಓಡಾಡ್ಕೊಂಡು ಬಂದಿದ್ದೆ ಈಗ ನೋಡಿದ್ರೆ ಇದು ಕೂಡ ಒಂಥರ ಲಿವಿಂಗ್ ಫೋರ್ಟ್ ಇದು ಈ ಒಂದು ಕೋಟೆಯ ಒಳಗಡೆ ಜನಜೀವನವನ್ನು ನಾನು ಕಂಡೆ ಈ ಗಂಡಿ ಕೋಟೆಯ ಒಳಗಡೆ ಹೋಗ್ತಾ ಇದ್ದಂಗೆ ಆಂಜನೇಯನ ದರ್ಶನವನ್ನು ಮಾಡಿಕೊಂಡು ನೋಡಿ ಆಗಿನ ಕಾಲದ ರಾಜ ಮನೆತನದ ಕೋಟೆಯ ಬಾಗಿಲುಗಳು ಏ ಹೇಗಿದೆ ನೋಡಿ ನಿಜವಾಗ್ಲೂ ನಿಜವಾಗ್ಲಾ ಮುಟ್ಟಿದ್ರೇನೆ ನನಗೇನೋ ಒಂಥರ ರೋಮಾಂಚನ ಕೋಟೆ ಕಟ್ಟಿ ಮೆರೆದರೆಲ್ಲ ಮಣ್ಣಾದರು ಎನ್ನುವ ರಾಜ್ಕುಮಾರ್ ಹಾಡಂತೂ ನನಗೆ ತುಂಬಾ ತುಂಬ ನೆನಪಾಯಿತು ಈ ಒಂದು ಕೋಟೆಯನ್ನ ಕಲ್ಯಾಣ ಚಾಲುಕ್ಯರು ಹಾಗೆ ನಾಯಕರು ಮತ್ತು ಗೋಲ್ಕೊಂಡ ಸುಲ್ತಾನರೆಲ್ಲ ಆಳಿದ್ರಂತೆ ಈ ಕೋಟೆಯ ಒಳಹೊಕ್ಕು ಸುಮಾರು ಒಂದು ಎರಡು ಕಿಲೋಮೀಟರ್ ಹೋದ ಮೇಲೆ ನಾವು ಗ್ರ್ಯಾಂಡ್ ಕೆನಾನ್ ಅಥವಾ ಪೆನ್ನಾ ನದಿಯ ಕಣಿವೆಯನ್ನು ಕಾಣಬಹುದು ಈ ಕೋಟೆ ಒಳಗಡೆ ಹೋಗ್ತಾ ಇದ್ದಂಗೆನೆ ಇಲ್ಲಿ ಕೂಡ ಜನಜೀವನ ಇದೆ ಇಲ್ಲೆಲ್ಲ ಜನರು ಬದುಕ್ತಾ ಇದ್ದಾರೆ ಹಾಗೆಯೇ ದೇವಸ್ಥಾನಗಳನ್ನು ಕಾಳ್ಬೋದು ಹಾಗೆಯೇ ಇಸ್ಲಾಮಿಕ್ ಆಡಳಿತದ ಸಮಯದಲ್ಲಾದಂತಹ ಆ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಇರುವಂತಹ ಈ ಥರ ಗುಂಬಜ್ಗಳನ್ನೆಲ್ಲ ನಾವು ಕಾಣಬಹುದು ಇದು ಚಾರ್ಮಿನಾರ್ ಇಸ್ಲಾಮಿಕ್ ಟೈಮ್ನಲ್ಲಿ ಮಾಡಿದ್ದಂತೆ ಹಾಗೆಯೇ ಮುಂದಗಡೆ ಹೋದರೆ ಅಲ್ಲಿ ಎಲ್ಲ ಫಲಕಗಳನ್ನು ನಾವು ಕಾಣಬಹುದು ಹಾಗಾಗಿ ಯಾವ ಗೈಡ್ಗಳ ಅವ ಅವಶ್ಯಕತೆ ಇಲ್ಲ ಹಾಗೆಯೇ ಫೋರ್ಟಿಗೆ ಬರಲಿಕ್ಕೆ ಏನು ಪಾರ್ಕಿಂಗ್ ಚಾರ್ಜಸ್ ಆಗಲಿ ಅಥವಾ ಕೋಟೆ ನೋಡಲಿಕ್ಕೆ ದುಡ್ಡಾಗಲಿ ಅದು ಕೂಡ ಇಲ್ಲ ಸ್ವಲ್ಪ ಮೇಂಟೆನೆನ್ಸ್ ಇರಬೇಕಿತ್ತು ಅಂತ ಅನಿಸುತ್ತೆ ಹಾಗೆಯೇ ಸ್ವಲ್ಪ ಮುಂದೆ ಹೋಗ್ತಾ ಇದ್ದರೆ ಕಾಣೋದು ಇದು ಜೈಲು ಇದ್ರ ಒಳಗಡೆ ಹೋದರೆ ನಿಜವಾಗ್ಲೂ ಭಯ ಆಗುತ್ತೆ ಈಗಕ್ಕೆ ಅದು ಓಪನ್ ಇರೋದರಿಂದ ಸ್ವಲ್ಪ ಬೆಳಕಿದೆ ಇಲ್ಲ ಅಂತಂದರೆ ಒಳಗಡೆ ಎಲ್ಲ ಕತ್ತಲೆ ಕೋಣೆ ಎಲ್ಲೋ ಗೋಡೆ ಮೇಲೆ ಒಂದು ಸಣ್ಣ ಸಣ್ಣ ಹೋಲ್ ಮಾಡಿದ್ದಾರೆ ಅಲ್ಲಿಂದ ಬೆಳಕಿನ ವ್ಯವಸ್ಥೆ ನಾನು ಒಳಗಡೆ ಹೋಗಿ ಸ್ವಲ್ಪ ಕೆಳಗಡೆ ಇಳಿಯೋಣ ಅಂತ ಹೋದೆ ಭಯ ಆಗಿಬಿಟ್ಟು ನಿಜವಾಗ್ಲೂ ವಾಪಸ್ ಬಂದೆ ಇದು ಎಷ್ಟು ಜನರು ಇಲ್ಲಿ ಬಂದಿಗಳಾಗಿ ಅವರು ಜೀವ ತೆತ್ತಿದ್ದಾರೋ ಗೊತ್ತಿಲ್ಲ ನಿಜವಾಗ್ಲೂ ನೋಡಲಿಕ್ಕೆ ಬೇಜಾರಾಗತ್ತೆ ಇಂತಹ ಒಂದು ಜಾಗನ ಹಾಗೆ ಸ್ವಲ್ಪ ಮುಂದೆ ಬಂದರೆ ಒಂದು ಕಟ್ಟೆ ಅದನ್ನು ಹತ್ತಿ ಹೋದರೆ ಅಲ್ಲಿ ನೀರಿನ ವ್ಯವಸ್ಥೆ ದೊಡ್ಡದಾದ ಒಂದು ಕೊಳ ಅಲ್ಲಿ ನೀರು ಆಗಿನ ಕಾಲದಲ್ಲಿ ಈ ಕೋಟೆಯಲ್ಲಿರೋರಿಗೆಲ್ಲ ನೀರು ಇಲ್ಲಿಂದನೇ ಸಪ್ಲೈ ಆಗ್ತಿತ್ತು ಅನಿಸುತ್ತೆ ಆದರೆ ಇಲ್ಲೆಲ್ಲ ಮಳೆ ಕಡಿಮೆ ನಮ್ಮ ಬೆಂಗಳೂರಿನಲ್ಲಿ ನಾನು ಹೊರಟು ದಿನ ಏನು ಮಳೆ ಬರ್ತಾಯಿತ್ತು ಆದರೆ ಇದೆಲ್ಲ ಫುಲ್ಲು ಡ್ರೈ ಲ್ಯಾಂಡು ಹಾಗಾಗಿ ಈ ಒಂದು ಕೊಳದಲ್ಲಿ ಅಷ್ಟು ನೀರಿರಲಿಲ್ಲ ಹಾಗೆ ಸ್ವಲ್ಪ ಮುಂದೆ ಹೋದರೆ ಅಲ್ಲೆಲ್ಲ ಮಸೀದಿಗಳನ್ನು ಕಾಣ್ಬೋದು ಇದು ಜುಮ್ಮ ಮಸೀದಿ ಈ ಮಸೀದಿ ಮುಂದಗಡೆ ರೋಡಲ್ಲಿ ಹೋದ್ರೇ ಅದು ನಮ್ಮ ಪೆನ್ನಾ ನದಿಯ ಕಣಿವೆ ಗ್ರ್ಯಾಂಡ್ ಕೆನಾಯಿನ್ ಆಫ್ ಇಂಡಿಯಾ ಅಂತ ಹೇಳ್ತಾರಲ್ಲ ಅದನ್ನು ಕಾಣ್ಬೋದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಈ ಮಂದಿರ ಎಷ್ಟು ಸುಂದರವಾಗಿದೆ ಹಾಗೆಯೇ ಇದು ಮಸ್ಜಿದು ಇದರ ಒಂದು ಆರ್ಕಿಟೆಕ್ಚರ್ ಕೂಡ ತುಂಬ ಸುಂದರವಾಗಿದೆ ನೋಡಲಿಕ್ಕೆ ಗಂಡಿ ಕೋಟೆಯ ಕೋಟೆ ಒಳಗಡೆಗೆಲ್ಲ ನಿಮ್ಮನ್ನು ಓಡಾಡಿಸ್ತಾ ಇದ್ದೀನಿ ಮುಂಚೆ ಹೇಗಿತ್ತು ಅಂತ ನೋಡಿ ಇದು ಮಾಧವರಾಯ ದೇವಸ್ಥಾನ ಇಲ್ಲಿ ಎಂಥ ಸುಂದರವಾದ ಶಿಲ್ಪ ಕಲೆಗಳನ್ನು ನಾವು ಕಾಣ್ಬೋದು ಅಂತಂದರೆ ಒಳಗಡೆ ದೇವರಿದಾನೇನೋ ಕೈ ಮುಕ್ಕೊಂಬರೋಣ ಹೇಳ್ಬಿಟ್ಟು ನಾವು ಇಲ್ಲೆಲ್ಲ ಚಿತ್ರ ಸೆರೆ ಹಿಡಿತಾ ಒಳಗಡೆ ಹೋದ್ವಿ ಒಂದು ಮಾಹಿತಿ ಥರ ಇರುತ್ತೆ ಯಾರಾದರೂ ಹೋಗೋರಿದ್ದರೆ ಅನುಕೂಲ ಆಗತ್ತೆ ಅಂತ ಹೇಳಿಬಿಟ್ಟು ನಾನು ಎಲ್ಲದನ್ನೂ ಚಿತ್ರೀಕರಣವನ್ನು ಮಾಡಿ ನಿಮ್ಮ ಜೊತೆ ಒಂದು ಹಂಚ್ಕೊಳ್ಳೋ ಒಂದು ಪ್ರಯತ್ನ ಇದ್ದೀನಿ ನೋಡಿ ಎಷ್ಟು ವಿಶಾಲವಾದ ಪ್ರಾಂಗಣದಲ್ಲಿ ನೆಲೆ ನಿಂತಿದ್ದ ಮಾಧವರಾಯ ನಾವು ಒಳಗಡೆ ಹೋದ್ವಿ ಚಪ್ಪಲಿ ಎಲ್ಲ ಬಿಚ್ಚಿಟ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಬರೋಣ ಅಂತ ಆದರೆ ಅಲ್ಲಿ ಎಷ್ಟು ದೂರ ಹೋದರೂ ದೇವರಂತೂ ಕಾಣಿಸ್ಲಿಲ್ಲ ಆದರೆ ಸುಮಾರು ದೊಡ್ಡಗಿದೆ ಇಲ್ಲಿಯ ಬೃಹದಾಕಾರದ ಕಂಬದ ಮೇಲಿನ ಚಿತ್ರಗಳನ್ನು ನೋಡಿದ್ರೆ ಈ ವಿಜಯನಗರ ಸಾಮ್ರಾಜ್ಯದ ಹೊಯ್ಸಳ ಸಾಮ್ರಾಟರು ಕಟ್ಟಿದ ಒಂದು ಮಂದಿರಗಳ ಥರ ಕಾಣಿಸುತ್ತೆ ಇಲ್ಲಿಯ ಕಂಬದ ಮೇಲಿನ ಚಿತ್ರಕಲೆಗಳು ನೋಡಿ ಇವೆಲ್ಲ ಹೊಯ್ಸಳ ದೇವಸ್ಥಾನಗಳಲ್ಲಿ ನಾವು ಈ ಥರದ್ದು ಮನುಷ್ಯ ಅವನು ಸಿಂಹದ ಮೇಲೆ ಕೂತಿರ್ತಾನೆ ಆನೆ ಇದನ್ನೆಲ್ಲ ನಾವು ಕಾಣಬಹುದು ನಾನು ತುಂಬ ದೇವಸ್ಥಾನಗಳಲ್ಲಿ ಈ ಥರ ಕಲಾಕೃತಿಗಳನ್ನು ನೋಡಿದ್ದೇನೆ ಹೀಗೆ ಮುಂದಗಡೆ ಹೋದ್ವಿ ಗರ್ಭಗುಡಿಯಲ್ಲಿ ದೇವ್ರು ಇರ್ಬೋದೇನು ಅಂತ ಅಲ್ಲಿ ಬೀಗ ಹಾಕಿತ್ತು ಬಗ್ಗಿ ನೋಡಿದ್ರೆ ಒಂದು ದೊಡ್ಡದಾದ ಬಾವಿ ಥರ ಹೊಂಡ ಇದೆ ತುಂಬ ನಿರಾಸೆ ಆಯಿತು ಇಲ್ಲಿ ಈ ದೇವರಿಗೆ ಎಲ್ಲೂ ಪೂಜೆ ಇಲ್ಲ ಅಂತೆ ಎಲ್ಲ ವಿಘ್ನಗೊಂಡಿದೆಯಲ್ವಾ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇದೆಯಂತೆ ಇಲ್ಲೊಂದು ನೆನಪಿನ ಚಿತ್ರವನ್ನು ಸೆರೆ ಹಿಡ್ಕೊಂಡು ಸುತ್ತಲೂ ಒಂದು ರೌಂಡ್ ಹೋದ್ವಿ ಒಂದು ಕಾಲದಲ್ಲಿ ಎಷ್ಟು ಒಂದು ಸಂಭ್ರಮದಿಂದ ಎಷ್ಟು ಹೆಮ್ಮೆಯಿಂದ ಮೆರೆದಿರ್ಬೋದು ಈ ಒಂದು ದೇವಸ್ಥಾನ ಇಲ್ಲಿಯ ರಾಜ ಮನೆತನಗಳು ಅಂತ ನಿಜವಾಗ್ಲೂ ಒಂದು ಮನಸ್ಸಿನಲ್ಲಿ ಆ ಒಂದು ಭಾವನೆ ಬರದೇ ಹೋಗೋದಿಲ್ಲ ಅಷ್ಟು ವಿಶಾಲವಾದ ಪ್ರಾಂಗಣದಲ್ಲಿ ಇಲ್ಲಿ ನೆಲೆ ನಿಂತಿದ್ದ ಮಾಧವರಾಯ ಆದರೆ ಇಂದು ಅವನು ಅಲ್ಲಿಲ್ಲ ಆರೂವರೆ ಆರು ಮುಕ್ಕಾಲು ಅಷ್ಟೊತ್ತಿಗೆ ಸನ್ಸೆಟ್ ಆಗುತ್ತೆ ಈ ಗ್ರ್ಯಾಂಡ್ ಕೆನಾಯ್ನಿಂದ ಸನ್ಸೆಟ್ ನೋಡೋದು ಮತ್ತು ಸನ್ರೈಸ್ ನೋಡೋದು ತುಂಬ ಚೆಂದ ಇರುತ್ತಂತೆ ಹಾಗಾಗಿ ನಾವು ಇಲ್ಲೆಲ್ಲ ಬೇಗ ಬೇಗ ಓಡಾಡಿಕೊಂಡು ಈಗ ಆ ಒಂದು ಪೆನ್ನಾ ನದಿಯ ನೈಸರ್ಗಿಕವಾಗಿ ನಿರ್ಮಾಣವಾದಂತಹ ಕೆನಾಯಿನ್ ಅಥವಾ ಕಣಿವೆ ಕಡೆ ಹೋಗ್ತಾ ಇದ್ದೀವಿ ಇದು ಜುಮ್ಮ ಮಸ್ ಮಸ್ಜಿದ್ ಇದು ಕೂಡ ಒಳಗಡೆ ಹೋದರೆ ಇಲ್ಲಿಯ ಆರ್ಕಿಟೆಕ್ಚರ್ ನೋಡಲಿಕ್ಕೆ ಇಸ್ಲಾಮಿಕ್ ಶೈಲಿಯಲ್ಲಿ ತುಂಬ ಸುಂದರವಾಗಿದೆ ಈ ಒಂದು ಮಸ್ಜಿದು ಇಲ್ಲೂ ಕೂಡ ಯಾವುದೇ ಒಂದು ಪೂಜೆಗೆ ಅವಕಾಶ ಇಲ್ಲ ಇಲ್ಲಿ ರಾಣಿ ಮಹಲ್ ಅಂತೆ ಹಾಗೆ ಉಗ್ರಾಣಗಳು ಗನ್ನುಗಳನ್ನೆಲ್ಲ ಮಾಡುವಂಥ ಜಾಗ ಇವೆಲ್ಲ ಇದೆಯಂತೆ ಆ ಕಡೆಗೆಲ್ಲ ನಾವು ಅಲ್ಲಿ ಹೋಗಲಿಲ್ಲ ಯಾಕೆಂದರೆ ನಮಗೆ ತುಂಬ ಇಂಟ್ರೆಸ್ಟ್ ಇದ್ದಿದ್ದು ಈ ಒಂದು ಕಣಿವೆ ನೋಡಬೇಕು ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ವಾ ಇದು ಕೂಡ ಒಂದು ಪುರಾತನವಾದ ಮಂದಿರ ಅದು ರಂಗನಾಥ ಸ್ವಾಮಿ ಮಂದಿರ ಅಲ್ಲಿ ಹೋಗೋಣ ಅಲ್ಲಿ ಹೋಗಬೇಕಿತ್ತು ಆದರೆ ಫಸ್ಟ್ ಈ ಗ್ರ್ಯಾಂಡ್ ಕೆನಾಯಿನನ್ನು ನೋಡ್ಕೊಂಬರೋಣ ಈ ಪೆನ್ನಾ ನದಿಯ ನೈಸರ್ಗಿಕವಾಗಿ ನಿರ್ಮಾಣವಾದ ಈ ಕಣಿವೆಯನ್ನು ನೋಡೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ಈ ಕಡೆ ಬರ್ತಾ ಇದ್ದೀವಿ ತುಂಬ ಉತ್ಸಾಹದಿಂದ ಈ ಜಾಗಕ್ಕೆ ಬಂದ್ವಿ ನಿಜವಾಗ್ಲೂ ಈ ತಾಣ ಎಷ್ಟು ಸುಂದರವಾಗಿದೆ ಅಂತಂದರೆ ಯಾವ ಅಮೇರಿಕಾದ ಗ್ರ್ಯಾಂಡ್ ಕೆನೊಯಿನ್ಗೂ ಕಡಿಮೆ ಇಲ್ಲ ಆದರೆ ಅಲ್ಲಿ ತುಂಬ ದೊಡ್ಡದಿದೆಯಂತೆ ಇದು ಅಷ್ಟೊಂದು ವಿಶಾಲವಾಗಿ ಕಾಣಲಿಲ್ಲ ಆದರೆ ಮೇಲ್ಗಡೆ ಹತ್ತು ಹೋದರೆ ಉದ್ದಕ್ಕೆ ಕಾಣಿಸ್ಬೋದು ಇಲ್ಲೆಲ್ಲ ದೋಣಿ ವಿಹಾರ ಎಲ್ಲ ಇದೆಯಂತೆ ಅದಕ್ಕೆಲ್ಲ ಮುಂಚೆನೇ ಬುಕ್ ಮಾಡ್ಕೋಬೇಕು ಹಾಗೆಯೇ ಈ ಕಣಿವೆಯನ್ನು ಇಳಿದು ಹೋಗಬೇಕು ಅದು ವೀಕೆಂಡ್ಸಲ್ಲಿ ಸ್ವಲ್ಪ ಬೋಟ್ಗಳೆಲ್ಲ ಇರುತ್ತೆ ಅನಿಸುತ್ತೆ ನಾನು ಹೋಗಿದ್ದು ಸೋಮವಾರ ಹಾಗೆ ಆ ದೋಣಿ ವ್ಯವಸ್ಥೆ ಎಲ್ಲ ಇರಲಿಲ್ಲ ದೋಣಿ ಇದ್ದರೆ ಕೆಳಗಡೆ ನಾವು ಇಳಿದು ಹೋದರೆ ಅವರು ಈ ಪೆನ್ನಾ ನದಿಯ ಈ ಕಣಿವೆಯ ಸುತ್ತಲೂ ಹೋಗ್ತಾರ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಪೆನ್ನಾ ನದಿ ವಾಟರ್ ಫಾಲ್ಸ್ ಕೂಡ ಇದೆಯಂತೆ ಆ ಒಂದು ಅನುಭವ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ನಾನು ಕೆಲವರು ವಿಡಿಯೋಗಳನ್ನು ನೋಡಿದ್ದೆ ಕೆಲವರು ಹೇಳಿದ್ದನ್ನು ಕೂಡ ಕೇಳಿದ್ದೆ ಹಾಗೆಯೇ ಸೂರ್ಯಾಸ್ತ ಮತ್ತೆ ಸೂರ್ಯೋದಯದ ಸಮಯದಲ್ಲಿ ಈ ಒಂದು ಕಣಿವೆ ಇದೆಯಲ್ವಾ ಅದು ಗೋಲ್ಡನ್ ಕಲರ್ ಒಳ್ಳೆ ಹೊಂಬಣ್ಣದಿಂದ ಹೊಳೆಯತ್ತಂತೆ ನನಗಂತೂ ಈ ಒಂದು ಒಂದು ಕಣಿವೆ ಈ ಕಲ್ಲಿನ ನೈಸರ್ಗಿಕವಾಗಿ ನಿರ್ಮಾಣವಾದ ಕಲ್ಲಿನ ಒಂದು ಕೆಲವು ಕಡೆ ಆ ಶಿಲೆಗಳಲ್ಲಿ ಏನೇನೋ ಒಂಥರ ನಮಗೆ ಆಕೃತಿಗಳು ಕೂಡ ಕಾಣುತ್ತೆ ನೋಡಲಿಕ್ಕೆ ತುಂಬ ಸಂತೋಷ ಅಂದರೆ ಸಂತೋಷ ಆಯಿತು ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ನಮ್ಮ ದೇಶದ ಪೆನ್ನ ನದಿಯ ಗ್ರ್ಯಾಂಡ್ ಕೆನೋಯಿನ್ ಅಥವಾ ಕಣಿವೆ ಈ ಜಾಗದಿಂದ ಹೋಗೋದೇ ಬೇಡ ಅನಿಸುತ್ತೆ ನೀರು ಸ್ವಲ್ಪ ಕಡಿಮೆ ಇದೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಂದರೆ ತುಂಬ ನೀರಿರುತ್ತಂತೆ ಆಗ ದೋಣಿ ವಿಹಾರ ಅಲ್ಲೆಲ್ಲ ವಾಟರ್ ಫಾಲ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದರು ಹಾಗೆಯೇ ಇಲ್ಲಿಂದ ಹೊರಗಡೆ ಬಂದರೆ ನೋಡಿ ಇಲ್ಲಿದೆ ರಂಗನಾಥ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಲಿಕ್ಕೆ ಹೀಗೆ ಸಣ್ಣದಾಗಿ ಕಾಣಿಸ್ತಾ ಇದೆಯಲ್ವಾ ಬೀಗ ಹಾಕಿತ್ತು ಅದ್ರ ಮೇಲ್ಗಡೆ ಹತ್ತಿ ನೋಡಿದ್ರೆ ನಮಗೆ ಆ ಒಂದು ಗ್ರ್ಯಾಂಡ್ ಕೆನ್ ನಾಯಿನ್ ಕೂಡ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ನೋಡಿ ಒಳಗಿರುವ ಮಂದಿರ ಇದಕ್ಕೆ ಕೂಡ ಪೂಜೆ ಇಲ್ಲಂತೆ ದೇವರು ರಂಗನಾಥ ಸ್ವಾಮಿ ಈಗ ಇಲ್ಲಿಲ್ಲ ಅಂತ ಹೇಳ್ತಾರೆ ಬೀಗ ಹಾಕಿದ್ರಿಂದ ಒಳಗಡೆ ಹೋಗ್ಲಿಕ್ಕೆ ಆಗಲಿಲ್ಲ ನಾನು ಮೇಲೆ ಸೂರ್ಯ ಸೂರ್ಯಾಸ್ತವನ್ನು ನೋಡೋಣ ಅಂತ ಮೇಲೆ ಹತ್ತಿದಾಗ ನಾನು ಆ ಒಂದು ಚಿತ್ರವನ್ನು ಹಿಡಿದೆ ಇಲ್ಲಿ ಈ ಗುಡ್ಡವನ್ನು ಹತ್ತಿ ಇಳಿದು ಹೋದರೆ ಉದ್ದವಾದ ಕಣಿವೆಯನ್ನು ನಾವು ಕಾಣಬಹುದು ಆದರೆ ನಾನು ಅಷ್ಟೊಂದು ಮೇಲೆ ಹತ್ತೋ ಒಂದು ಪ್ರಯತ್ನ ಮಾಡಲಿಲ್ಲ ನಮ್ಮ ಅಷ್ಟೆಲ್ಲ ಮೇಲೆ ಹೋಗೋದು ಅಂತಂದರೆ ಬೈತಾರೆ ಕೂಡ ಹಾಗಾಗಿ ಈ ದೇವಸ್ಥಾನದಲ್ಲಿ ಕೂತ್ಕೊಂಡು ಇಲ್ಲಿ ಸೂರ್ಯಾಸ್ತವನ್ನು ನೋಡೋಣ ಅಂತ ಹೇಳಿಬಿಟ್ಟು ಮೇಲ್ಗಡೆ ಬಂದೆ ನಿಜವಾಗ್ಲೂ ಇಲ್ಲಿಂದ ಸೂರ್ಯಾಸ್ತ ನೋಡಲಿಕ್ಕೆ ತುಂಬ ಸುಂದರವಾಗಿರುತ್ತೆ ಆದರೆ ಇದಿನ್ನೂ ಐದೂವರೆ ಆರೂವರೆ ಆರು ಮುಕ್ಕಾಲಿಗೆ ಸೂರ್ಯಾಸ್ತ ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೊಂಡು ದೂರದಿಂದಲೇ ಮತ್ತೊಮ್ಮೆ ಕಲ್ಲಿನಿಂದ ನೈಸರ್ಗಿಕವಾಗಿ ನಿರ್ಮಾಣಗೊಂಡಂತಹ ಈ ಒಂದು ಕಣಿವೆಯನ್ನು ಕಣ್ತುಂಬಿಸ್ಕೊಂಡೆ ದೂರದಲ್ಲಿ ಪೆನ್ನಾ ನದಿ ಕೂಡ ಕಾಣಿಸ್ತಾ ಇತ್ತು ಹೀಗೆ ಸ್ವಲ್ಪ ಹೊತ್ತು ಇಲ್ಲಿ ವಿಹಾರ ಮಾಡಿಕೊಂಡು ಸೂರ್ಯಾಸ್ತ ನೋಡಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಇನ್ನೂ ಒಂದು ಗಂಟೆಗಳ ಕಾಲ ನಾವಿಲ್ಲಿ ಕೂತಿರಬೇಕಿತ್ತು ಸ್ವಲ್ಪ ಹೊತ್ತು ಕೂತಿದ್ವಿ ಮತ್ತೊಮ್ಮೆ ಈ ಕೋಟೆಯನ್ನು ವಿಹಾರ ಮಾಡೋಣ ಹೇಳಿಬಿಟ್ಟು ಮತ್ತೆ ಹೊರಗಡೆ ಬಂದ್ವಿ ಇನ್ನೇನು ಸೂರ್ಯಾಸ್ತ ನೋಡೋದಕ್ಕೆ ಅಷ್ಟೊತ್ತಿಗೆ ಕತ್ಲೆ ಆಗಿಬಿಡುತ್ತೆ ನಾವು ಮತ್ತೆ ಹೊರಗಡೆ ಕೋಟೆಯಿಂದ ಹೊರಗಡೆ ಹೋಗಲಿಕ್ಕೆ ಮತ್ತೊಂದು ಎರಡು ಕಿಲೋಮೀಟ್ರ್ ನಡಿಬೇಕಿತ್ತು ಹಾಗಾಗಿ ಅಲ್ಲಿ ಮೇಲಿಂದಲೇ ಇನ್ನೊಮ್ಮೆ ಎಲ್ಲದನ್ನು ಕಣ್ತುಂಬಿಸ್ಕೊಂಡು ಸೂರ್ಯನನ್ನು ಕೂಡ ನನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡ್ಕೊಂಡು ಈಗ ಕೋಟೆಯಿಂದ ಹೊರಗಡೆ ಬರ್ತಾಯಿದ್ದೀವಿ ಇಲ್ಲೆಲ್ಲ ವಿಹಾರ ಮಾಡಲಿಕ್ಕೆ ಸಮರ್ ಸೀಸನಲ್ಲಿ ತುಂಬ ಸೆಕೆ ಇರುತ್ತೆ ಆಮೇಲೆ ಈ ವಿನ್ ಈ ಮಳೆಗಾಲದಲ್ಲೂ ಕೂಡ ಸಾಮಾನ್ಯ ಸುಮಾರು ಸಂಜೆ ನಾಲ್ಕು ಗಂಟೆ ನಂತರ ಈ ಕೋಟೆ ಒಳಗಡೆ ಬಂದರೆ ಆರಾಮಾಗಿ ವಿಹಾರ ಮಾಡಿಕೊಂಡು ಹೋಗ್ಬೋದು ಬಿಸಿಲಲ್ಲಿ ಬಂದರೆ ಇಲ್ಲೆಲ್ಲ ಓಡಾಡಲಿಕ್ಕೆ ಆಗೋದಿಲ್ಲ ಈ ಕೋಟೆಯ ಒಳಗಡೆ ನಮ್ಮ ಗಾಡಿಗಳನ್ನೆಲ್ಲ ನಾವು ತೊಗೊಂಡು ಹೋಗ್ಬೋದು ಅಲ್ಲೆಲ್ಲ ಪಾರ್ಕ್ ಮಾಡ್ಬೋದು ಅದೊಂದು ತುಂಬ ಖುಷಿಯಾಗತ್ತೆ ತುಂಬ ಓಡಾಡೋದೇನು ಅಷ್ಟೊಂದು ವಾಕಿಂಗ್ ಏನು ಬೇಕಾಗಲ್ಲ ಹಾಗೆಯೇ ಸ್ವಲ್ಪ ಕೋಟೆಯಿಂದ ಹೊರಗಡೆ ಬಂದಮೇಲೆ ಅಲ್ಲೊಂದು ಲೆಫ್ಟ್ ಸೈಡ್ ಇನ್ನೊಂದು ರೋಡ್ ಹೋಗುತ್ತೆ ಅಲ್ಲಿ ಹೋದರೆ ಅಲ್ಲೆಲ್ಲ ಈ ಟೆಂಟ್ ಅಕೊಮಿಡೇಷನ್ಸ್ ಇದೆ ಈ ಒಂದು ಜಾಗದಿಂದ ಕೂಡ ಈ ಗ್ರ್ಯಾಂಡ್ ಕೆನಾಯ್ನು ತುಂಬ ಚೆಂದ ಕಾಣುತ್ತೆ ಈಗ ಈ ಟೆಂಟ್ ಅಕೊಮಿಡೇಷನ್ಸ್ನ ನೋಡ್ಕೊಂಬರೋಣ ಇದನ್ನು ಕೂಡ ಜನರು ತುಂಬ ಪ್ರಿಫರ್ ಮಾಡ್ತಾರೆ ಯಾಕೆಂತಂದರೆ ಈ ಟೆಂಟ್ಗಳಲ್ಲೆಲ್ಲ ಇದ್ದು ಇದೊಂಥರ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪೀರಿಯೆನ್ಸು ನೋಡಿ ಈ ಥರ ಇರುತ್ತೆ ಟೆಂಟು ಇದೂ ಆ ಗ್ರ್ಯಾಂಡ್ ಕೆನೋಯಿನ್ಗೆ ಎದುರುಗಡೆನೇ ಇರೋದ್ರಿಂದ ಇಲ್ಲೆಲ್ಲ ವೀಕೆಂಡ್ಸಲ್ಲಿ ಜಾಸ್ತಿ ಜನ ಇರ್ತಾರಂತೆ ನೋಡಿ ಈ ಥರ ಟೆಂಟು ಒಳಗಡೆ ಎಲ್ಲ ರೀತಿಯ ವ್ಯವಸ್ಥೆ ಇರುತ್ತೆ ಈ ಥರ ಡಬಲ್ ಕಾಟು ಹಾಗೆಯೇ ಟಾಯ್ಲೆಟು ಎ ಸಿ ನಾನ್ ಎ ಸಿ ಎಲ್ಲ ಇದ್ದಾವಂತೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಈ ಥರ ಪ ಪರ್ ಡೇ ರೆಂಟ್ ಇರುತ್ತೆ ಅಂತ ಹೇಳಿದ್ರು ನಾನು ಬಂದಿದ್ದು ವೀಕ್ ಡೇಸು ಹಾಗಾಗಿ ಜನ ಇಲ್ಲ ವೀಕೆಂಡ್ಸಲ್ಲಿ ಬಂದರೆ ಇಲ್ಲೆಲ್ಲ ತುಂಬ ಜನ ಇರ್ತಾರಂತೆ ಈ ಟೆಂಟ್ಗಳಿದ್ದಾವಲ್ಲ ಇವೆಲ್ಲ ಈ ಗ್ರ್ಯಾಂಡ್ ಕೆನಾಯಿನ್ಗೆ ಹತ್ತಿರದಲ್ಲೇ ಇದೆ ಕೋಟೆಯಿಂದ ಲೆಫ್ಟ್ ಸೈಡ್ ಬಂದರೆ ಈ ಒಂದು ಜಾಗಕ್ಕೆ ಬರ್ಬೋದು ನೋಡಿ ಇದೊಂದು ವೆಬ್ಸೈಟು ಅಡ್ರೆಸ್ ಇದೆಯಲ್ವ ಇವ್ರ ಮೂಲಕ ಇಲ್ಲೆಲ್ಲ ಬುಕ್ ಮಾಡ್ಕೋಬೋದಂತೆ ಇಲ್ಲಿ ಬಂದರೂ ಕೂಡ ಇಲ್ಲಿ ಅಕೊಮಿಡೇಷನ್ಗೇನು ತೊಂದರೆ ಇಲ್ಲ ಇದೆ ಅಕೊಮಿಡೇಷನ್ ಸಿಗತ್ತೆ ಈಗ ನಾವು ಸಾಯಂಕಾಲ ಸೂರ್ಯಾಸ್ತ ಆಗೋಯ್ತು ನೋಡಿ ಈ ದೇವಸ್ಥಾನದಿಂದ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ವಾ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಲ್ವ ತುಂಬ ಸುಸ್ತಾಗಿತ್ತು ರಾತ್ರಿ ನಮ್ಮ ರೂಮಿಗೆ ಬಂದುಬಿಟ್ಟು ಬಿಸಿ ಅನ್ನ ಹೋಟ್ಲಿಂದ ಕಟ್ಸ್ಕೊಂಡು ಬಂದ್ವಿ ಮೊಸರು ತೊಗೊಂಡು ಬಂದಿದ್ವಿ ಹತ್ತಿ ಹೋಗಿದ್ದಿತ್ತು ಒಂದೊಳ್ಳೆ ಊಟ ಮಾಡಿ ನಿದ್ದೆ ಮಾಡಿಬಿಟ್ಟು ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ಬೆಂಗಳೂರು ಕಡೆ ಹೊರಟ್ವಿ ಬೆಳಗ್ಗೆ ಸನ್ರೈಸ್ ನೋಡಲಿಕ್ಕೆ ಹೋಗ್ಬೋದಿತ್ತು ಆದರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸನ್ರೈಸ್ ತುಂಬ ಚೆನ್ನಾಗಿರುತ್ತಂತೆ ಇದೆಲ್ಲ ಒಳ್ಳೆ ಹೊಂಬಣ್ಣದಿಂದ ಸುವರ್ಣ ವರ್ಣದಿಂದ ಈ ಜಾಗ ಹೊಳಿತಾ ಇರುತ್ತಂತೆ ಬರುವಾಗ ಹಾದಿನಲ್ಲಿ ಕದರಿಯ ಲಕ್ಷ್ಮೀ ನರಸಿಂಹ ಮಂದಿರವನ್ನು ಕೂಡ ವಿಸಿಟ್ ಮಾಡ್ಬೋದು ಈ ಒಂದು ದೇವಸ್ಥಾನ ಕೂಡ ತುಂಬ ಪುರಾತನವಾದ ಮಂದಿರ ಇಲ್ಲಿಯ ಲಕ್ಷ್ಮೀ ನರಸಿಂಹ ನೋಡಲಿಕ್ಕೆ ತುಂಬ ಸುಂದರವಾಗಿದ್ದಾನೆ ನೀವು ಕೂಡ ನಮ್ಮ ಭಾರತದಲ್ಲಿಯೇ ಇರುವ ಈ ಗ್ರ್ಯಾಂಡ್ ಕೆನಾಯಿನ್ ಆಫ್ ಇಂಡಿಯಾ ಗಂಡಿ ಕೋಟೆಯನ್ನು ಒಮ್ಮೆ ನೋಡಿ ಬನ್ನಿ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಲ್ವಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್